ಮಹಂತೇಶ್ ಕೌಟಿಗಿಮಠ್ ಅವರ ಹುಟ್ಟುಹಬ್ಬದ ನಿಮಿತ್ತ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ್ ಕೌಟಿಗಿಮಠ್ ಅವರ 56ನೇ ಜನ್ಮದಿನದ ನಿಮಿತ್ತ ಪುರಸಭೆ ಸದಸ್ಯರು ಮತ್ತು ಬಿಜೆಪಿ ಪದಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಹಾಗೂ ಸಂಜಯ್ ಪಾಟೀಲ್ ಮಾತನಾಡಿ, ನಮ್ಮ ನಾಯಕರಾದ ಮಹಂತೇಶ್ ಕೌಟಿಗಿಮಠ್ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಜನಸೇವೆಯಲ್ಲಿ ಸದಾ ಮುಂದಿರುತ್ತಾರೆ. ಮುಂಬರುವ ದಿನಗಳಲ್ಲಿ ಮಹಂತೇಶ್ ಕೌಟಿಗಿಮಠ್ ಅವರಿಗೆ ಹೆಚ್ಚಿನ ಅಧಿಕಾರ ಸಿಗಲೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷರಾದ ಸಂಜಯ್ ಕೌಟಿಗಿಮಠ್, ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಸೋಮು ಗವನಾಳೆ, ಬಾಬು ಮಿರ್ಜೆ, ವಿಶ್ವನಾಥ ಕಾಮಗೌಡ, ಸಂತೋಷ್ ಜೋಗಳೆ, ಸಿದ್ದಪ್ಪ ಡಂಗೇರ್, ತಾನಾಜಿ ಕದಂ, ಬಿಜೆಪಿ ಮಂಡಳ ಅಧ್ಯಕ್ಷ ಸಂಜು ಪಾಟೀಲ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಸಂತೋಷ್ ಠವಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಹಾಗೂ ಮುಖ್ಯ ಸಚೇತಕರಾಗಿರುವಂಥ ಸನ್ಮಾನ್ಯ ಶ್ರೀ ಮಹಂತೇಶ ಕೌಟಿಗಿಮಠ ಅವರ 56ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನಾವು ಚಿಕ್ಕುಡಿ ಪಟ್ಟಣದಲ್ಲಿ ಪುರಸಭೆ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಅವರೆಲ್ಲ ಅಭಿಮಾನಿ ಬಳಗದವರು ಕೂಡಿಕೊಂಡು ಅವರ ಹುಟ್ಟುಹಬ್ಬನ ಅತ್ಯಂತ ಸರಳ ರೀತಿಯಿಂದ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಆಚರಿಸ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ರಾಜಕೀಯ ಹುದ್ದೆ ಹಾಗೂ ಅಧಿಕಾರ ಇಲ್ಲದಿದ್ದರೂ ಕೂಡ ಸಮಾಜ ಸೇವೆಯನ್ನು ಆಗಿರ್ಬೋದು, ಜನಸೇವೆಯನ್ನಾಗಿರ್ಬೋದು ಮಾಡುವ ಒಂದು ಮಾತನ್ನು ಅತ್ಯಂತ ಮಾದರಿಯಾಗಿ ಮಹಂತೇಶ ಕೌಟಿಗಿಮಠ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವು ಮುಂಬರುವ ದಿನಮಾನಗಳಲ್ಲಿ ರಾಜಕಾರಣದಲ್ಲಿ ಬರುವ ಯುವ ಪೀಳಿಗೆಗೆ ಇವತ್ತು ನಾವು ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮೆಲ್ಲ ನೆಚ್ಚಿನ ನಾಯಕರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಂತೇಶ ಕೌಟಿಗಿಮಠ ಅವರ 56ನೇ ಮಹಂತೇಶ ಕೌಟಿಗಿಮಠ ಅವರ ಕುಟುಂಬ ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ನಮ್ಮ ಭಾಗದ ಜನತೆಯಲ್ಲಿ ಸಾಮಾಜಿಕ ಸೇವೆ ಮಾಡ್ತಾ ಬಂದಿದೆ. ಅದೇ ಪ್ರಕಾರ ಇಂದ ಅವರ ಹುಟ್ಟುವ ನಿಮಿತ್ತ ನಾವು ಸರಳ ರೀತಿಯಾಗಿ ಸಾರ್ವಜನಿಕ ರೋಗಿ ಆಸ್ಪತ್ರೆಗೆ ರೋಗಿಗಳೇ ಹಣ್ಣಾಂಪಲ